ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಶುರು ಮಾಡೋಣ. ಬನ್ನಿ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ಎಲ್ರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡಾಕತ್ತೀನಿ. ಲಾಗ್ ಹಾಕಿರಲಿಲ್ಲ, ಯಾವುದು ಲಾಗ್ ಹಾಕಿರಲಿಲ್ಲ. ಇವತ್ತು ಪಂಚಮಿ ಹಬ್ಬದ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ, ನೆಕ್ಸ್ಟ್ ಬರುವಂಥ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಈಗಲೇ ಹೇಳ್ಬಿಡ್ತೀನಿ, ಅಡ್ವಾನ್ಸಾಗೆ ವಿಶ್ ಮಾಡ್ತೀನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಒಂದು ಸಾರಿಯನ್ನು ತರಿಸಿದ್ದೆ, ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಐತೆ ಅಂತ ನೋಡ್ರಿ. ಕ್ವಾಲಿಟಿ ಅಂತೂ ಸಖತ್ತಾಗೈತಿ. ನಾನಂತೂ ಆಲ್ರೆಡಿ ವಿಡಿಯೋ ಒಳಗೆ ನೋಡಿದ್ದೆ, ನೋಡಿ ತರಿಸೀನಿ. ಶಾಪಲ್ಲಿ ಹೋಗಿ ಏನು ಪರ್ಚೇಸ್ ಮಾಡಲಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ದೊಡ್ಡ ಯೂಟ್ಯೂಬರ್ ಅದಾರು. ಅವರು ಯೂಟ್ಯೂಬರ್ ಇರೋದರಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನು ಅವರ ಚಾನಲಲ್ಲಿ ಅವರು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ ಯಾರಿಗೆ ಬೇಕಂತಾರೋ ಆರ್ಡ್ರ್ ಹಾಕ್ತಾರಲ್ಲ ಅವರಿಗೆಲ್ಲರಿಗೂ ಪಾರ್ಸಲ್ ಕಳಿಸ್ತಿರ್ತಾರೋ. ನಾನು ಅವ್ರ ಕಡೆನ ಒಂದು ಇಷ್ಟಪಟ್ಟು ಸಾರಿ ತರಿಸ್ಕೊಂಡಿನಿ ಫ್ರೆಂಡ್ಸ್. ಸಾಯಂಕಾಲ ವಿಡಿಯೋ ಮಾಡಾಕತ್ತೀನಿ. ಕರೆಂಟ್ ಹೋಯ್ತು ನೋಡ್ರಿ, ಕರೆಂಟ್ ಹೋಯ್ದ ತಕ್ಷಣ ಕತ್ಲಾಯ್ತು. ಕತ್ಲಾಗೈತಿ, ಈಗ 7 ಗಂಟೆ ಆಗೈತಿ. ನಾನು ಲಾಗ್ ಮಾಡಾಕತ್ತಿದ್ದೆ, ಕರೆಂಟ ಸಡನ್ನಾಗಿ ಹೋಯ್ತು. ಕರೆಂಟ್ ಹೋದರೂ ಪರವಾಗಿಲ್ಲ, ಇಷ್ಟು ಮುಖ ಕಾಣಿಸಾಕತ್ತೈತಿ. ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಒಂದು ಸಾರಿ ತರಿಸಿದ್ದೆ, ಇಲ್ಲೇ ಬಂದಿದೆ ನೋಡ್ರಿ ಸಾರಿ. ನಾನು ಸ್ವಲ್ಪ ಜಸ್ಟ್ ಓಪನ್ ಮಾಡಿ ನಾನು ಹೇಳಿದ ಕಲರ್ ಸಾರಿ ಬಂದದ ಇಲ್ಲೋ ಅಂತೇಳಿ ಚೆಕ್ ಮಾಡಲಿಕ್ಕೆ ಎಷ್ಟು ಓಪನ್ ಮಾಡಿ ಸಾರಿ ನೋಡಿಕೊಂಡೆ. ಫ್ರೆಂಡ್ಸ್, ಇವಾಗ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಬರ್ರಿ. ತುಂಬ ಹೊತ್ತು ಕಾಯಿಸೋದಲ್ಲಿ ನಿಮಗೆ ಸಾರಿ ಅಂದ ತಕ್ಷಣ ಹೆಣ್ಮಕ್ಳೆಲ್ಲರೂ ಇಷ್ಟಪಡ್ತಿರ್ತೀರಿ. ಯಾವ ಥರ ಐತಿ, ಯಾವ ಕಲರ್ ಐತಿ, ಎಂಥದ್ದೈತಿ ನೋಡ್ಬೇಕಂತೇಳಿ ತುಂಬ ಕ್ಯೂರಿಯಾಸಿಟಿಯಲ್ಲಿ ಇರ್ತೀರಿ. ಭಾಳಷ್ಟು ಹೊತ್ತು ಕಾಯಿಸೋದು ಬೇಡ, ಇವಾಗ ಸಂಜೆ ಆಗೈತಿ, ನನಗೂ ಕೆಲಸ ಬೇರೆ ಇದೆ, ಬೇಗ ಬೇಗ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿರುವಂತಹ ಸಾರಿ. ನಾನು ಗ್ರೇ ಕಲರ್ ಸಾರಿ ತೊಗೊಂಡಿನಿ. ನನ್ನ ಹತ್ರ ಗ್ರೇ ಕಲರ್ ಸಾರಿ ಇರಲಿಲ್ಲ, ಗ್ರೇ ಕಲರ್ ಸಾರಿಯನ್ನು ಹುಡುಕ್ತಾ ಇದ್ದೆ. ಇದು ಚೆನ್ನಾಗಿ ಅನ್ನಿಸ್ತು, ನಾನು ತೊಗೊಂಡೆ. ಇದರಲ್ಲಿ ಸಾಕಷ್ಟು ಕಲರ್ ಅವೈಲೇಬಲ್ ಇದ್ದು, ಮಸ್ಟರ್ಡ್ ಕಲರ್, ರೆಡ್ ಕಲರ್, ಚಾಕ್ಲೇಟು, ಯೆಲ್ಲೋ, ಪರ್ಪಲ್, ಬ್ಲೂ, ಸಾಕಷ್ಟು ಕಲರ್ ಇದ್ದು, ಪಿಂಕ್, ರಾಣಿ ಪಿಂಕ್, ಲೈಟ್ ಪಿಂಕ್, ಈ ಥರ ಗ್ರೀನು, ಸಾಕಷ್ಟು ಕಲರ್, ಎಲ್ಲ ಕಲರ್ ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಲರ್ನು ಅವೈಲೇಬಲ್ ಇದ್ದು. ಬಟ್ ನಾನು ತರಿಸಿದ್ದು ಗ್ರೇ ಕಲರ್. ಈ ಥರ ಐತೆ ನೋಡ್ರಿ. ಈಗ ಸಾರಿ ಪೂರ್ಣ ತೋರಿಸ್ತೀನಿ ನಿಮಗೆ. ಇದು ಸಾರಿ ಪಲ್ಲು, ಪಲ್ಲು ಮೇಲ್ಗಡೆ ಮಾಡಿ ಫೋಲ್ಡ್ ಮಾಡಾರು. ಪೂರ್ಣ ಸಾರಿ ನೋಡ್ರಿ, ಇದು ಸಾರಿ ಪಲ್ಲು ಒಳಗೆ ಈ ಥರ ಫುಲ್ ಪ್ರಿಂಟ್ ಬರ್ತೈತಿ. ಸಾರಿ ಒಳಗೆ ಒಂದೊಂದು ಫ್ಲವರ್ ಪ್ರಿಂಟ್ ಐತಿ. ಸಾರಿ ಪಲ್ಲುಗೆ ಆಲ್ರೆಡಿ ಕುಚ್ ರೆಡಿ ಐತಿ, ಕುಚ್ ಹಾಕ್ಸೋ ಅವಶ್ಯಕತೆಯೂ ಇಲ್ಲ. ಕುಚ್ಚು ಕೂಡ ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಐತಿ. ಒಂದು ಕುಚ್ಚು ಗ್ರೇ ಕಲರ್ದೈತಿ, ಒಂದು ಕುಚ್ಚು ವೈಟ್ ಕಲರ್ದೈತಿ. ತುಂಬ ಚೆನ್ನಾಗೈತಿ, ಬೇಬಿ ಕುಚ್ಚು ಹಾಕ್ಯಾರು. ಇದು ಒಂದು ಹೆಲ್ಪಣ ಅಂತ ಹೇಳ್ಬೋದು. ಕುಚ್ಚು ಹಾಕಿಸ್ಲಿಕ್ಕನ ಸುಮಾರು 200-300 ರೂಪಾಯಿ ತೊಗೋತಾರೋ. ಇದು ಬೇಬಿ ಕುಚ್ಚು ಐತಿ. ಈ ಸಾರಿ ಡಿಸೆಂಟ್ ಆಗಿರೋದ್ರಿಂದ, ರಿಚ್ ಲುಕ್ ಕೊಡೋದ್ರಿಂದ ಬೇಬಿ ಕುಚ್ಚನ್ನ ಇದಕ್ಕೆ ಸೂಟ್ ಆಗ್ತೈತಿ. ಬೇರೆ ಹೆವಿ ವರ್ಕ್ ಇರುವಂತಹದ್ದು, ಹೆವಿ ಕುಚ್ಚನ್ನು ಹಾಕಿದರೆ ಇದಕ್ಕೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ಇದು ನೋಡ್ರಿ, ಇದು ಪೂರ್ಣ ಪಲ್ಲು. ಇದು ಇದು 5.5 ಮೀಟರ್ ಇರುವಂತಹ ಸಾರಿ. ಇದರದ್ದು ಬ್ಲೌಸ್ ಬಂದುಬಿಟ್ಟು ರನ್ನಿಂಗ್ ಬ್ಲೌಸ್ ಐತಿ, ಇದೇ ಸಾರಿಲೇ ರನ್ನಿಂಗ್ ಬ್ಲೌಸ್ ಐತಿ. ಆಮೇಲೆ ಗ್ರೇ ಕಲರ್ ಪ್ಲೇನ್ ಬ್ಲೌಸ್ ಪೀಸ್ ಐತಿ. ಬಾರ್ಡ್ರನ್ನ ಸ್ಲೀವ್ಗೆ ಹಚ್ಬೋದು, ಎರಡು ಸೈಡ ಬಾರ್ಡರ್ ಕೊಟ್ಟಾರು, ಮಧ್ಯ ಗ್ರೇ ಕಲರ್ ಬ್ಲೌಸ್ ಪೀಸ್ ಐತಿ. ಬಾರ್ಡ್ರ್ ಯಾವ ರೀತಿ ಐತೆ ಅಂತೇಳಿ ನೋಡೋಣ ಬರಿ. ಇದು ನೋಡ್ರಿ ಸಾರಿ ಬಾರ್ಡ್ರ್. ಇದು ಸಾರಿ ಪೂರ್ಣ ಈ ಥರ, ಸಾರಿ ಒಳಗೆ ಪೂರ್ಣ ಸಾರಿ ಇದೇ ಥರ ಡಿಸೈನ್ ಐತಿ. ಮಧ್ಯ ಮಧ್ಯೆ ಒಂದು ಫ್ಲವರ್ ಪ್ರಿಂಟ್ ಬರ್ತೈತಿ. ಪೂರ್ಣ ಸಾರಿ ಈ ರೀತಿ ಐತಿ. ಇದು ಪಲ್ಲು, ಪಲ್ಲು ಒಳಗೆ ಮಾತ್ರ ಫುಲ್ ಪ್ರಿಂಟ್ ಐತಿ. ಇದು ಬಾರ್ಡ್ರ, ಬಾರ್ಡ್ರ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಶೈನ್ ಐತಿ, ಗ್ರೇ ಕಲರ್ದ ಸಿಲ್ವರ್ ಶೈನ್ ಬರುವಂತಹ ಒಂದು ಬಾರ್ಡ್ರ್ ಐತಿ. ಇಲ್ಲಿ ವೈಟ್ ಪ್ರಿಂಟ್ ಐತಿ.
ಇದು ಪೇಂಟ್ ಅಲ್ಲ, ಹೋಗೋದಿಲ್ಲ, ವಾಶ್ ಮಾಡಿದ್ರೆ ಹೋಗೋದಿಲ್ಲ. ಪ್ರಿಂಟ್ ಐತಿ, ಇದು ಸೆಲ್ಫ್ ಪ್ರಿಂಟ್ ಐತಿ, ಪೇಂಟ್ ಅಲ್ಲ. ಈ ಥರ ಫ್ಲವರ್ ಬರ್ತೈತಿ, ಫುಲ್ ಸಾರಿ ಇದೇ ಥರ ಐತಿ, ನೀವು ನೋಡ್ಬೋದು. ಈ ಥರ ಐತಿ, ಎರಡು ಸೈಡ್ನು ಬಾರ್ಡ್ರ್ ಬರ್ತೈತಿ. ಈ ಥರ ಸೇಮ್ ಬಾರ್ಡ್ರ್ ಐತಿ, ಎರಡೂ ಕಡೆನೂ ಸೇಮ್ ಸೈಜ್ದ ಸೇಮ್ ಬಾರ್ಡ್ರ್ ಐತಿ. ಕ್ವಾಲಿಟಿ ಅಂತೂ ಮಸ್ತ್ ಐತಿ, ಭಾಳಷ್ಟು ಸಾಫ್ಟ್ ಐತಿ, ಮೆತ್ತಗೈತಿ. ಉಟ್ಕೊಂಡ್ರೆ ಭಾಳಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಿರ್ಬೋದು ಅಂತ ನನಗೆ ಅನ್ಸಾಕತ್ತೈತಿ. ಉಟ್ ಮೇಲೆ ಯಾವ ರೀತಿ ಅನಿಸ್ತೈತಿ, ಯಾವ ರೀತಿ ಕಾಣಿಸ್ತೈತಿ ಅಂತೇಳಿ ನಾ ನಿಮಗೆ ಒಂದು ಲಾಗಲ್ಲಿ ತೋರಿಸ್ತೀನಿ. ಭಾಳಷ್ಟು ಮೆತ್ತಗೈತಿ. ಇದು ಬೋಟಿಕ್ ಸಾರಿ, ಬೋಟಿಕ್ ಸಿಲ್ಕ್ ಸಾರಿ ಇದು. ಈಗ ಖಾದಿ ಕಾಟನ್ ಇರ್ತೈತಿ ನೋಡ್ರಿ, ಪ್ಯೂರ್ ಕಾಟನ್ ಇರ್ತೈತಿಲ್ಲ, ಅದೇ ಥರ ಕಾಟನ್ ಒಳಗೆ ಒಂದು ಥ್ರೆಡ್ ಸಿಲ್ಕ್ ಐತಿ, ಬೋಟಿಕ್ ಸಿಲ್ಕ್ ಅಂತಾರೆ ಈ ಸಾರಿ ನೇಮು. ತುಂಬ ಚೆನ್ನಾಗೈತಿ. ಈಗ ಓಲ್ಡ್ ಏಜ್ದವರು, ಸ್ವಲ್ಪ ಏಜ್ ಆದವರು, ಜಾಸ್ತಿ ಸಾರಿ ಮೇಂಟೈನ್ ಮಾಡೋಕ್ಕಾಗ್ತಿರಂಗಿಲ್ಲ ಅಂಥವರೆಲ್ಲ ಈ ಸಾರಿ ಎನ್ವರ್ಡ್ ಆಗಿ ಫೀಲ್ ಕೊಡ್ತೈತಿ. ಸಾರಿ ಉಟ್ಕೊಂಡ್ರು ಸಾರಿ ಉಟ್ಕೊಂಡ್ರಪ್ಪ ಮ್ಯಾನೇಜ್ ಮಾಡ್ಬೇಕಪ್ಪ ಅಂತ ಅನ್ನೋ ಥರ ಫೀಲ್ ಆಗಂಗಿಲ್ಲ. ಒಂಥರ ಮೆತ್ತಗೈತಿ, ಸಾಫ್ಟ್ ಐತಿ, ಉಟ್ಕೋದು ಕೂಡ ಬೇಗ ಬೇಗ ಪ್ಲೇಟ್ ಮಾಡಿದ್ರೆ ಸಾಕು ಕುಂತು ಬಿಡ್ತೈತಿ ಅಂತ ನನಗೆ ಅನಿಸ್ತೈತಿ. ಅಷ್ಟೊಂದು ಸಾಫ್ಟ್ ಆಗೈತಿ. ಜಾಸ್ತಿ ಪ್ಲೇಟ್ ಮಾಡುವಾಗ ಸ್ಲಿಪ್ ಆಗೋದಾಗಲಿ, ಪ್ಲೇಟ್ಸ್ ಏರುಪೇರು ಆಗೋದಾಗಲಿ ಏನೂ ಆಗಂಗಿಲ್ಲ. ಇದನ್ನು ಹೆಂಗೆ ಉಟ್ಟರು ಚೆಂದ ಕಾಣಿಸ್ತೈತಿ, ಡೀಸೆಂಟಾಗಿ ರಿಚ್ ಲುಕ್ ಕೊಡ್ತೈತಿ. ಇದು ಸಾರಿ ಉಡದೇ ಇರೋರು ಇರ್ತಾರಲ್ಲ, ಈಗ ಸಾರಿ ಉಡಕ್ಕೆ ಕಲ್ಕೋಬೇಕಂತಿರ್ತಾರಲ್ಲ, ಅವ್ರಿಗೂ ಕೂಡ ಇದು ಈಸಿಯಾಗಿನ ಸಾರಿ ವೇರ್ ಮಾಡ್ಬೋದು, ವೇರ್ ಮಾಡಲಿಕ್ಕೆ ಕಲ್ಕೋಬೋದು, ಈಸಿಯಾಗಿ ವೇರ್ ಮಾಡ್ಬೋದು ಈ ಸಾರಿಯನ್ನು ಉಟ್ಕೊಂಡ್ರೆ. ಸಾರಿ ಉಟ್ಕೊಂಡ್ರೆ ಅನ್ನುವಂಥ ಒಂದು ಇರಿಟೇಷನ್ ಆಗಲಿ, ಒಂದು ಸಾರಿ ಉಟ್ಕೊಂಡಿನಪ್ಪ ಇದರನ್ನು ಮೇಂಟೆನೆನ್ಸ್ ಮಾಡಬೇಕು ಅನ್ನುವಂಥ ಒಂದು ಫೀಲನ್ನು ಆಗಂಗಿಲ್ಲ. ನಮಗೆ ಗೊತ್ತಾಗದಾಗ ಆರಾಮಾಗಿ ಈಸಿಯಾಗಿನ ಇದನ್ನು ನಾವು ವೇರ್ ಮಾಡಿ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಕೆಲವೊಬ್ಬರಿಗೆ ಮನೆಯಲ್ಲಿ ಸಾರಿ ಹಾಕ್ಕೊಂಡು ಕೆಲಸ ಮಾಡೋದಂದ್ರೆ ಒಂಥರ ಇರಿಟೇಟ್ ಆಗ್ತೈತಿ, ನನಗೂ ಕೂಡ ಹಾಗೆ ಆಗ್ತೈತಿ. ಎಷ್ಟೋ ಸರ್ತಿ ಸಾರಿ ಹಾಕಬೇಕು, ಫುಲ್ ಡೇ ಸಾರಿ ವೇರ್ ಮಾಡ್ಕೊಂಡಿರ್ಬೇಕಂತೇಳಿ ಎಷ್ಟೋ ಸರ್ತಿ ಉಟ್ಕೊಂಡೀನಿ. ಬಟ್ ಆ ಸಾರಿ ಉಟ್ಕೊಂಡಾಗೆಲ್ಲ ಲಾಗ್ ಮಾಡಿಲ್ಲ, ಮತ್ತು ಮಧ್ಯೆ ಮಧ್ಯೆ ಇರಿಟೇಟ್ ಆಗಿ ತೆಗೆದ್ಬಿಡ್ತೀನಿ. ಒಂದು 4-5 ತಾಸು ಇಟ್ಕೊಂಡು ತೆಗೆದಿರ್ತೀನಿ. ಪೂಜೆ ಮಾಡಿದಾಗೆಲ್ಲ ಸಾರಿ ಹಾಕ್ಕೊಂಡಿರ್ತೀನಿ, ಒಂಥರ ಏನೋ ಕಿರಿಕಿರಿ ಅನಿಸ್ತೈತಿ, ಫ್ರೀ ಅನಿಸೋದಿಲ್ಲ. ಈ ಸಾರಿ ಆ ಥರ ಪೂಜೆ ಮಾಡುವಾಗ, ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಸಾರಿ ವೇರ್ ಮಾಡ್ಕೊಂಡನ ಕೆಲಸ ಮಾಡಬೇಕಪ್ಪ ಅನ್ನುವಾಗೆಲ್ಲ ಈ ಸಾರಿ ಬಹಳಷ್ಟು ಹೆಲ್ಪ್ ಆಗ್ತೈತಿ ನೋಡ್ರಿ. ಜಾರೋದಿಲ್ಲ, ಏನು ಕಿರಿಕಿರಿ ಅನಿಸೋದಿಲ್ಲ, ಸಾರಿ ಉಟ್ಕೊಂಡವ್ರ ಥರ ಫೀಲ್ನ ಆಗೋದಿಲ್ಲ. ಈ ಸಾರಿ ಉಟ್ಕೊಂಡು ಆರಾಮಾಗಿನ ನೀವು ಈಸಿಯಾಗಿನ ಕೆಲಸ ಮಾಡ್ಬೋದು. ಸ್ವಲ್ಪ ಹಿಂದೆ ಬಂದು ತೋರಿಸಿದ್ರೆ ಅದು ಪರ್ಪಲ್ ಕಲರ್ ಕಾಣಿಸ್ಬಿಡ್ತೈತಿ ಸಾರಿ, ಹತ್ತರದಿಂದ ತೋರಿಸಿದ್ರೆ ಅಷ್ಟೇ ಗ್ರೇ ಕಲರ್ ಕಾಣಿಸ್ತೈತಿ. ಲೈಟ್ ಫೋಕಸ್ಸಿಗೆ ಅದು ಪರ್ಪಲ್ ಕಲರ್ ಕಾಣಿಸ್ತೈತಿ. ಈ ಸಾರಿಗೆ ಬ್ಲೌಸು ಇದ್ರೊಳಗೆ ರನ್ನಿಂಗ್ ಐತಿ ಗ್ರೇ ಕಲರ್. ಇವಾಗ ಸೇಮ್ ಸಾರಿ ಸೇಮ್ ಬ್ಲೌಸ್ನು ಮತ್ತೆ ಹಳೇದನ ಓಲ್ಡನ ಮತ್ತೆ ಇವಾಗ ಟ್ರೆಂಡ್ ಆಗ್ತಿದೆ, ಇವಾಗ ಇನ್ನೂ ಬರ್ತಿದೆ ರೀಸೆಂಟ್ಲಿ. ಸೇಮ್ ಕಲರ್ ಸಾರಿ ಸೇಮ್ ಕಲರ್ ಬ್ಲೌಸು ಮತ್ತು ತಿರ್ಗಾ ಅದೇ ಬರ್ತಿದೆ. ಬಟ್ ಇವಾಗ ನೀವು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು. ಇದಕ್ಕೆ ಯಾವ ಥರ ಬ್ಲೌಸು ಬ್ಲೌಸ್ ಪೀಸು ಸೂಟ್ ಆಗ್ತೈತೆ ಅನ್ನೋದನ್ನು ಹೇಳ್ತೀನಿ. ಕಲಂಕರಿ ಅಂಥೇಳಿ ರೆಡಿಮೇಡ್ ಬ್ಲೌಸ್ನು ಸಿಗ್ತಾವೆ, ಆಮೇಲೆ ಕಲಂಕರಿ ಅಂಥೇಳಿ ಬ್ಲೌಸ್ ಪೀಸ್ ಕೂಡ ಸಿಗ್ತಾವೆ. ಇದೇ ಥರ ಕಾಟನ್ ಬಟ್ಟೆ ಒಳಗೆ ಈ ಥರ ಪ್ರಿಂಟ್ ಇರುವಂತಹ ಬ್ಲೌಸ್ ಪೀಸ್ ಸಿಗ್ತಾವೆ, ಅದಕ್ಕೆ ಕಲಂಕರಿ ಅಂಥೇಳಿ ಕರೀತಾರೆ. ಕಲಂಕರಿ ಬ್ಲೌಸ್ ಪೀಸದ್ದು ಕೂಡ ತುಂಬ ಟ್ರೆಂಡ್ ಐತಿ ಈಗ, ಅದರೊಳಗೆ ಕಲರ್ ಕಲರ್ ಬರ್ತಾವೆ. ಕಲರ್ ಕಲರ್ ಬ್ಲೌಸ್ ಪೀಸನ್ನು ತೊಗೊಂಡು ಸ್ಟಿಚ್ ಮಾಡಿಕೊಂಡು ನಾವು ಕಾಂಟ್ರಾಸ್ಟಾಗಿ ನಮ್ಮ ಹತ್ರ ಇರುವ ಸಾರಿಗೆ ಅವನ್ನೆಲ್ಲನೂ ಮ್ಯಾಚ್ ಮಾಡ್ಬೋದು, ಭಾಳಷ್ಟು ಚೆನ್ನಾಗಿ ಸೂಟೇಬಲ್ ಆಗ್ತಾವೆ. ಈ ಸಾರಿ ಕೂಡ ಯೆಲ್ಲೋ ಕಲರ, ರೆಡ್ ಕಲರ, ಪಿಂಕ್ ಕಲರ, ಬ್ಲೂ ಕಲರ ಕಲಂಕರಿ ಬ್ಲೌಸನ್ನು ತೊಗೊಂಡು ಅಥವಾ ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಕಾಂಟ್ರಾಸ್ಟಾಗಿ ನೀವು ಮ್ಯಾಚ್ ಮಾಡ್ಬೋದು. ಇನ್ನು ಕರೆಕ್ಟಾಗಿ ಮ್ಯಾಚ್ ಮಾಡ್ಬೋದು ಯಾವ ರೀತಿ ಅಂತಂದ್ರೆ ಪ್ಲೇನ್ ಬ್ಲೌಸ್ ಪೀಸ ತೊಗೊಂಡು ಸ್ಟಿಚ್ ಮಾಡಿದ್ರೂ ಚೆನ್ನಾಗಿ ಕಾಣಿಸ್ತೈತಿ. ಇನ್ನು ಕಲಂಕರಿ ಅಂದ್ರೆ ಪ್ಲೇನ್ ಬರೋದಿಲ್ಲ, ಡಿಸೈನ್ ಇರೋದಕ್ಕನ್ನ ನಾವು ಕಲಂಕರಿ ಬ್ಲೌಸ್ ಪೀಸ್ ಅಂತೇಳಿ ಕರಿತೀವಿ. ವೈಟ್ ಕಲಂಕರಿ ಬ್ಲೌಸ್ ಪೀಸ್ ಒಳಗೆ ಈ ಥರ ಗ್ರೇ ಕಲರ್ದು ಪ್ರಿಂಟ್ ಇತ್ತಂದ್ರೆ ಇನ್ನೂ ಕರೆಕ್ಟಾಗಿ ಸೂಟ್ ಆಗ್ತೈತಿ. ನೋಡ್ತೀನಿ ನಾನು ಅದೇ ರೀತಿ ಹುಡುಕ್ತೀನಿ, ಸಿಕ್ಕರೆ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಒಂದ್ಸರ್ತಿ ಉಟ್ಕೊಂಡು ತೋರಿಸ್ತೀನಿ, ಇಲ್ಲಾಂದ್ರೆ ಅಪೋಸಿಟ್ ಕಲರ್ ಇರೋದು ಯಾವುದಾದ್ರೂ ಸಿಕ್ಕರೆ ನೋಡ್ತೀನಿ.
ಇನ್ನೂ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಕಾಂಟ್ರಾಸ್ಟ್ ಕಲರ್ ಹಾಕೋಬೇಕು, ಇನ್ನು ಇದ್ರೊಳಗಿಂದ ಸ್ಟಿಚ್ ಮಾಡಬೇಕು ಅಥವಾ ಹುಡುಕ್ಬೇಕು ಅಂತೇಳಿ ಇವಾಗ ತಾನೇ ಸೀರೆ ತರಿಸೀನಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸ್ತೀನಿ. ಉಡಿಸಿ ನೆಕ್ಸ್ಟ್ ಸಾರಿ ಉಟ್ಕೋಬೇಕಂದಾಗ ಬ್ಲೌಸ್ ಯಾವ ರೀತಿ ಮ್ಯಾಚ್ ಮಾಡೋದಂತೇಳಿ ನಾನು ಐಡಿಯಾ ಮಾಡಿಕೊಂಡು ಆಮೇಲೆ ನಿಮಗೆ ಉಟ್ಕೊಂಡಾಗ ತೋರಿಸ್ತೀನಿ. ಇನ್ನು ಈ ಸಾರಿ ವೇರ್ ಮಾಡಿದ್ರೆ ಭಾಳಷ್ಟು ಸ್ಲಿಮ್ಮಾಗೆ ಕಾಣಿಸ್ತೀರಿ ನೋಡ್ರಿ. ಫ್ಯಾಟ್ ಇರೋರು ಈ ಸಾರಿ ವೇರ್ ಮಾಡಿದ್ರೆ ಸ್ಲಿಮ್ಮಾಗೆ ಕಾಣಿಸ್ತೀರಿ. ಅಂದರೆ ಅಷ್ಟೊಂದು ಸಾಫ್ಟ್ ಐತಿ, ಉಬ್ಬಂಗಿಲ್ಲ, ದಪ್ಪ ಕಾಣಂಗಿಲ್ಲ, ಭಾಳಷ್ಟು ಚೆನ್ನಾಗಿ ಕಾಣಿಸ್ತೀರಿ. ನನಗೆ ಆ ಥರ ಫೀಲ್ ಅನ್ಸಾಕ್ತೈತಿ. ನಾನು ಒಂದು ಸ್ವಲ್ಪ ದಪ್ಪನ ಅದನ್ನು ಇದನ್ನು ಉಟ್ಕೊಂಡಾಗ ಯಾವ ಥರ ಸ್ಲಿಮ್ಮಾಗೆ ಕಾಣಿಸ್ತಾನೋ, ಯಾವ ಥರ ಡಿಸೆಂಟ್ ಲುಕ್ ಬರ್ತೈತಿ, ರಿಚ್ ಲುಕ್ ಬರ್ತೈತಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಯಾವಾಗಾರ ಲಾಗ್ ಮಾಡಿದಾಗ ಈ ಸಾರಿ ಹಾಕ್ಕೊಂಡಾಗ ನೋಡ್ರಿ ಹೆಂಗೆ ಅನ್ನಿಸ್ತೈತಿ ಅಂಥೇಳಿ ನೋಡ್ರಿ. ಈ ಸಾರಿ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಹೇಳಿಲ್ಲ. ಇದು ಆನ್ಲೈನ್ದೊಳಗಲ್ಲ, ಒಬ್ಬ ಯೂಟ್ಯೂಬರ್ ಅದಾರು, ಅವರು ಫೇಮಸ್ ಯೂಟ್ಯೂಬರ್, ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಬೋದು. ಸಾಕಷ್ಟು ವರ್ಷದಿಂದ ಅವರು ವಿಡಿಯೋನ ಮಾಡ್ತಾ ಬಂದರು. ಅವರು ಸಾಕಷ್ಟು ನಮ್ಮ ದೇಸಿಯ ಪ್ರಾಡಕ್ಟ್ಗಳನ್ನು ಅವರ ಚಾನಲಲ್ಲಿ ತೊಗೊಂಡು ಬಂದು ತೋರಿಸ್ತಿರ್ತಾರೆ. ತೋರಿಸಿ ಅವು ಯಾರಿಗಾದರೂ ಇಷ್ಟ ಆದರೆ ನೀವು ಬೇಕಂತಂದರೆ ನಿಮಗೆ ಅವರು ಪಾರ್ಸಲ್ ಕಳಿಸ್ತಾರೆ. ಈ ರೀತಿ ಮಾಡೋದ್ರಿಂದ ನಮಗೆ ಬೇಕಾ ಅಂದಾಗ ನಮಗೂ ಬೇಕಾದ ಪ್ರಾಡಕ್ಟ್ನೂ ಸಿಗ್ತೈತಿ, ನಮಗೂ ಒಂದು ಹೆಲ್ಪ್ ಆಗ್ತೈತಿ. ಆಮೇಲೆ ಆ ಪ್ರಾಡಕ್ಟನ್ನು ತಯಾರಿಸಿರ್ತಾರಲ್ಲ ಅವ್ರಿಗೂ ಒಂದು ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಹೆಲ್ಪಿಂಗ್ ನೇಚರ್ದಿಂದ ಅವರು ಈ ಕೆಲಸವನ್ನು ತಮ್ಮ ಚಾನಲ್ ಮೂಲಕ ಅವ್ರ ಕಡೆಯಿಂದ ತರಿಸ್ಕೊಂಡು ಚಾನಲ್ ಒಳಗೆ ತೋರಿಸಿ ನಮಗೇನಾದರೂ ಬೇಕಂತ ನಾವು ಆರ್ಡರ್ ಹಾಕಿದ್ರೆ ಅವನ್ನೆಲ್ಲ ತರಿಸ್ಕೊಂಡು ಆರ್ಡ್ರ್ ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ನಮ್ಗೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಅವ್ರು ಮಾಡ್ತಾರೋ, ಪಾರ್ಸಲ್ ಕಳಿಸ್ತಾರೋ, ಹೋಮ್ ಡೆಲಿವರಿನ ಕೊಡ್ತಾರೋ. ಅದರ ಮೇಲೆ ಅವರ ಹೆಸರು ಕೂಡ ಅವರು ಮೆನ್ಷನ್ ಮಾಡ್ಯಾರು, ಬಟ್ ನಿಮಗೆ ಸರಿಯಾಗಿ ಕಾಣಿಸ್ತೈತಿ ಇಲ್ಲಿ ಗೊತ್ತಿಲ್ಲ. ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ. ಇಲ್ಲಿ ನೋಡ್ರಿ ಗಾಯತ್ರಿ ಟಿ ಅಂಥೇಳಿ ಅವ್ರ ಹೆಸರು. ಅವ್ರ ಚಾನಲ್ ನೇಮ್ ಬಂದುಬಿಟ್ಟು ಗಾಯ್ಸ್ ಗಿಲ್ಟ್ ಅಂಥೇಳಿ, ಗಾಯ್ಸ್ ಗಿಲ್ಟ್ಸ್ ಅಂಥೇಳಿ ಅವ್ರ ಚಾನಲ್ ನೇಮ್ ಐತಿ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ, ಅವ್ರ ವಿಡಿಯೋಗಳು ನಿಮಗೆ ಶೋ ಆಗ್ತಾವೆ. ಆ ವಿಡಿಯೋ ಒಳಗೆ ಸುಮಾರು ಪ್ರಾಡಕ್ಟ್ಗಳನ್ನು ಅವರು ತೋರಿಸ್ತಿರ್ತಾರೋ. ಸಾರಿ ಒಂದೇ ಅಲ್ಲ, ಸಾರಿ ಆಮೇಲೆ ಸಲ್ವಾರ್ ಮೆಟ್ರಿಯಲ್ ಆಮೇಲೆ ವೇಲ ಮತ್ತು ದಿನಸಿ ಸಾಮಾನುಗಳನ್ನು ಕೂಡ ತರಿಸ್ತಿರ್ತಾರೋ. ನ್ಯಾಚುರಲ್ ಆಗಿನ ತಯಾರಿಸಿದಂತಹ ಪ್ರಾಡಕ್ಟ್ಗಳನ್ನು ಅವರು ತರಿಸಿ ಯೂಸ್ ಮಾಡಿ ತಮಗೆ ಸರಿ ಅನಿಸಿದ್ರೆ ಅವ್ರ ಚಾನಲಲ್ಲಿ ಅಂಥವ್ರಿಗೆ ಒಂದು ಬಿಸ್ನೆಸ್ ಆಗಲಿ ಅಂತೇಳಿ ಅವಕಾಶ ಕೊಟ್ಟು ತೋರಿಸ್ತಿರ್ತಾರೆ. ಸಾಕಷ್ಟು ಉಪ್ಪಿನಕಾಯಿ, ಹಪ್ಪಳ, ಆಮೇಲೆ ಫೇಸ್ ಸ್ಕ್ರಬ್ಬರ್, ಸಾಕಷ್ಟು ಪ್ರಾಡಕ್ಟ್ಗಳನ್ನು ತೋರಿಸ್ತಾರೋ. ಬೇಕಾದವರು ಆರ್ಡ್ರನ್ನು ಹಾಕಿರ್ತಾರೆ. ನಾನು ಒಂದು ಸ್ಕ್ರಬ್ಬರ್ ಕೂಡ ಆರ್ಡರ್ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಈ ಸರ್ತಿ ಈ ಸಾರಿ ಹಾಕಬೇಕಾದ್ರೆ ಒಂದು 3-4 ಸರ್ತಿ ಆರ್ಡರ್ ಮಾಡೀನಿ, ಕೊನೆಗೆ 4ನೇ ಸರ್ತಿಗೆ ನನಗೆ ಈ ಸಾರಿ ಸಿಕ್ಕೈತಿ. ಸುಮಾರು ಜನ ಆರ್ಡರ್ ಹಾಕ್ತಿರ್ತಾರೋ. ಅವ್ರು ಇದೇ ಬೋಟಿಕ್ ಸಿಲ್ಕ್ ಸಾರಿನ ಒಂದು 4-5 ಸರ್ತಿ ತಂದು ಸೇಲ್ ಮಾಡಿದ್ರು ಅವರು. ನಾನು 2-3 ಸರ್ತಿ ಆರ್ಡರ್ ಹಾಕಿದೆ, ಕೊನೆಗೆ 4ನೇ ಸರ್ತಿ ಇದು ನನಗೆ ಆರ್ಡರ್ ಬಂತು. 2 ಕಲರ್ ಸಾಕಷ್ಟು ಅದಾವು, ಹೆಣ್ಣುಮಕ್ಕಳು ನೋಡ್ತಾರೋ, ಗೃಹಿಣಿಯರಿಗಾಗಿ ಯೂಸ್ ಆಗುವಂತಹ ಚಾನಲ್ ಐತಿ. ಗೃಹಿಣಿಯರಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವರು ಚಾನಲ್ ಮಾಡ್ತಾರೋ. ಸಾಕಷ್ಟು ಜನ ನೋಡ್ತಾರೋ, ಎಲ್ಲರಿಗೂ ಗೊತ್ತೈತಿ. ಗೊತ್ತಿರದಿದ್ದರೂ ಕೂಡ ಅವ್ರ ಚಾನಲ್ ನೇಮನ್ನು ನಾನಿಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡಿ ಸರ್ಚ್ ಮಾಡಿ ಬೇಕಿದ್ರೆ ಹುಡುಕ್ಬೋದು. ಇಂಟ್ರೆಸ್ಟ್ ಇದ್ದರೆ ಹೋಗಿ ಅವ್ರ ಚಾನಲನ್ನು ನೋಡ್ರಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ತರಿಸಿದ ಸಾರಿಯನ್ನು ನಿಮಗೆ ತೋರಿಸಾಕತ್ತೀನಿ, ಯಾವ ಚಾನಲಲ್ಲಿ ತರಿಸೀನಿ ಅನ್ನೋದನ್ನು ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟು ಜನಕ್ಕೆ ಇಷ್ಟ ಆಯಿತು ಕಮೆಂಟ್ ಮಾಡಿರಿ. ಈ ಸಾರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವಿಡಿಯೋನ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಜಾಸ್ತಿ ಜನ ನೋಡ್ತಿರ್ತಾರೆ, ಅನ್ಸಬ್ಸ್ಕ್ರೈಬರ್ಸ ಜಾಸ್ತಿ ನೋಡಾಕತ್ತಾರ ಅಂತೇಳಿ ತೋರಿಸ್ತಿರ್ತೀವಿ. ನೀವು ಯಾರು ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.